ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಒಂದು ದೇಶದ ನಾಯಕ ಅಥವಾ ಆ ದೇಶ ನಡೆಸುವಂತಹ ನಾಯಕ ಸರಿಯಾಗಿಲ್ಲ ಅಂತ ಹೇಳಿದರೆ, ಸಮರ್ಥವಾಗಿ ಇಲ್ಲ ಅಂತ ಹೇಳಿದರೆ, ಒಂದು ನಿರ್ಧಾರವನ್ನು ಸಮಂಜಸವಾಗಿ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದರೆ, ಒಂದು ದೇಶದ ಕಥೆ ಏನಾಗುತ್ತೆ, ಯಾವ ರೀತಿ ಅವನತಿ ಕಡೆ ಸಾಗುತ್ತೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆಯ ಜೊತೆಗೆ ವಾಸ್ತವವಾಗಿ ನಡೀತಾ ಇರುವಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ದ್ವೀಪ ರಾಷ್ಟ್ರ ಶ್ರೀಲಂಕಾ ಮತ್ತೆ ಹೊತ್ತಿ ಉರಿತಾ ಇದೆ. ನಿಮಗೆ ಗೊತ್ತಿದೆ, ಪೌರಾಣಿಕ ಕಥೆ ಇದು. ರಾಮಾಯಣದಲ್ಲಿ ಸೀತೆಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಹನುಮಂತ ತನ್ನ ಬಾಲಕ್ಕೆ ಬೆಂಕಿ ಇಟ್ಕೊಂಡು ಇಡೀ ಲಂಕಾ ಪಟ್ಟಣಕ್ಕೇ ಬೆಂಕಿ ಹಚ್ಚಿಬಿಟ್ಟಿದ್ದ ಅನ್ನೋದು ಉಲ್ಲೇಖ ಇದೆ. ಈಗ ಯಾಕೆ ಮಾತು ಅಂತೀರಾ? ಈಗ ಆಕ್ರೋಶ ಭರಿತರಾಗಿರುವಂತಹ ಲಂಕಾದ ಜನತೆಯೇ ಬೆಂಕಿ ಇಡೋ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಹೌದು, ಪ್ರಧಾನಿ ಹುದ್ದೆಗೆ ಮಹಿಂದ ರಾಜಪಕ್ಸೆ ರಾಜೀನಾಮೆಯನ್ನು ಕೊಟ್ಟಾಯಿತು. ಇದಾದ ಮೇಲೆ ಶ್ರೀಲಂಕಾದಲ್ಲಿ ನಿಜಕ್ಕೂ ಅಕ್ಷರಶಃ ಹಿಂಸಾರೂಪ ಎದ್ದು ಕಾಣಿಸ್ತಾ ಇದೆ. ಕೊಲಂಬೋದಲ್ಲಿ ನಡೆದಂತಹ ಪ್ರತಿಭಟನೆ ಹಿಂಸಾರೂಪವನ್ನು ಪಡೆದುಕೊಂಡು ಕನಿಷ್ಠ 5-6 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 20-ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಆರ್ಥಿಕ ದುಸ್ಥಿತಿಯಿಂದ ಕಂಗಾಲಾಗಿರೋ ಶ್ರೀಲಂಕಾದಲ್ಲಿ ಜನರು ಎಡೆಬಿಡದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಹಲವು ಕಡೆ ಹಿಂಸಾಚಾರದ ಘಟನೆಗಳು ಕೂಡ ನಡೆದವು. ಈ ದುರಂತದಲ್ಲಿ ಒಬ್ಬ ಸಂಸದ ಸೇರಿದ ಹಾಗೆ 3 ಸಾವನ್ನಪ್ಪಿದ್ದಾರೆ ಅಂದರೆ ನಿಜಕ್ಕೂ ಶಾಕಿಂಗ್ ಅಲ್ವಾ? 150-ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರೋದು ಕೂಡ ತಿಳಿದುಬಂದಿದೆ. ಹಾಗೆಯೇ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ ಮೇಲೆ ಮಹಿಂದ ರಾಜಪಕ್ಸೆಗೆ ಸೇರಿದ ಮನೆಯೊಂದನ್ನು ದುಷ್ಕರ್ಮಿಗಳು ಸುಟ್ಟು ಹಾಕಿರೋ ಘಟನೆ ಕೂಡ ನಡೆದಿದೆ. ಕೇವಲ ರಾಜಪಕ್ಸೆ ಮಾತ್ರ ಅಲ್ಲ, ಇನ್ನೂ ಹಲವು ರಾಜಕಾರಣಿಗಳ ಮನೆಗಳನ್ನು ಪ್ರತಿಭಟನಾಕಾರರು ಬೆಂಕಿ ಇಟ್ಟ ಘಟನೆ ಕೂಡ ನಿನ್ನೆ ರಾತ್ರಿ ನಡೆದಿದೆ. ಹಿಂಸಾಚಾರವನ್ನು ನಿಗ್ರಹ ಮಾಡುವುದಕ್ಕೆ ಲಂಕಾ ಸೇನೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ, ಆದರೆ ನಿಜಕ್ಕೂ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ದೇಶದಲ್ಲಿ ನಾಯಕನಾದವನು ಆ ಆಡಳಿತವನ್ನು ನಡೆಸೋನು ಸರಿಯಾಗಿ ಇಲ್ಲ, ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಅಂದರೆ ಇಂತಹ ಘಟನೆಗಳು ಮರುಕಳಿಸುತ್ತೆ. ಹಾಗಾದರೆ ಶ್ರೀಲಂಕಾದಲ್ಲಿರುವಂಥ ಸದ್ಯದ ಸ್ಥಿತಿಗತಿಗಳೇನು, ಇದೆಲ್ಲದಕ್ಕೂ ಏನು ಕಾರಣ ಆಯಿತು, ಇದೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟನ್ನು ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ತೀವ್ರ ಆರ್ಥಿಕ ಸಂಕಷ್ಟಕ್ಕೀಡಾಗಿರೋ ಶ್ರೀಲಂಕಾದಲ್ಲಿ ನಡೀತಾ ಇರೋ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ್ದು ಕನಿಷ್ಠ 8 ಜನರು ಮೃತಪಟ್ಟು 200-ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮಾಜಿ ಪ್ರಧಾನಿ ಮಹಿಂದ ರಾಜಪಕ್ಸ ಸೇರಿದಂತೆ ಹಲವು ರಾಜಕಾರಣಿಗಳ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇರೋ ಹೋರಾಟಗಾರರು ರಾಷ್ಟ್ರ ರಾಜಧಾನಿಯಲ್ಲಿರೋ ರಾಜಪಕ್ಸ ಅವರ ಅಧಿಕೃತ ನಿವಾಸವನ್ನ ಸೋಮವಾರ ರಾತ್ರಿ ಸುತ್ತುವರೆದು ಒಳಗೆ ನುಗ್ಗುವುದಕ್ಕೆ ಟ್ರೈ ಮಾಡಿದ್ದಾರೆ. ನಂತರ ನಿವಾಸದ ಹೊರಗಡೆ ನಿಲ್ಲಿಸಿದ್ದ ವಾಹನಗಳಿಗೂ ಬೆಂಕಿ ಹಚ್ಚಿದ್ದಾರೆ. ಈ ವೇಳೆ ರಾಜಪಕ್ಸ ಅವರನ್ನ ರಕ್ಷಣೆ ಮಾಡುವುದಕ್ಕೆ ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದಕ್ಕೆ ಹೆಚ್ಚುವರಿಯಾಗಿ ರಕ್ಷಣಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಅಶ್ರುವಾಯು ಸಿಡಿಸಿ ಲಾಠಿ ಚಾರ್ಜ್ ಜಲಫಿರಂಗಿ ಬಳಸಲಾಗಿದೆ. ಸೇನಾ ಸಿಬ್ಬಂದಿ ಮಧ್ಯರಾತ್ರಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಪರಿಸ್ಥಿತಿ ಕೈಮೀರ್ತಾ ಇರೋದನ್ನ ಅರಿತು ದೇಶದಾದ್ಯಂತ ಜಾರಿಯಲ್ಲಿರೋ ಕರ್ಫ್ಯೂವನ್ನ ಮುಂದುವರಿಸಲಾಗ್ತಿದೆ. ತೀವ್ರ ಆರ್ಥಿಕ ಬಿಕ್ಕಟ್ಟಿನ ಕಾರಣ ಶ್ರೀಲಂಕಾದಲ್ಲಿ ಕಳೆದೊಂದು ತಿಂಗಳಿನಿಂದ ಭಾರಿ ಪ್ರತಿಭಟನೆಗಳು ಆಗ್ತಾ ಇದ್ವು. ಇದರ ನಡುವೆ ಮಹಿಂದ ರಾಜಪಕ್ಸ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜಪಕ್ಸ ಸಂಪುಟದಲ್ಲಿದ್ದ 2 ಸಚಿವರು ರಾಜೀನಾಮೆ ಘೋಷಿಸಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದವರ ಮೇಲೆ ರಾಜಪಕ್ಸ ಪಕ್ಷದ ಬೆಂಬಲಿಗರು ದೊಣ್ಣೆ ಕಲ್ಲುಗಳಿಂದ ಸೋಮವಾರ ದಾಳಿ ನಡೆಸಿದ್ರು. ಪ್ರತಿಭಟನಾಕಾರರ ಟೆಂಟ್ಗಳಿಗೂ ಬೆಂಕಿ ಹಚ್ಚಿದ್ರು. ಇದರಿಂದ ಹೋರಾಟ ಹಿಂಸಾರೂಪಕ್ಕೆ ತಿರುಗಿದೆ. ಆಡಳಿತ ಪಕ್ಷದ ಸಂಸದ ಅಮರ್ ಕೀರ್ತಿ ಅತುಕೊರಲ ಅವರ ಅಂಗರಕ್ಷಕ ಕೊಲಂಬೋ ಹೊರವಲಯದಲ್ಲಿರೋ ನಿಟಂಬುವ ನಗರದಲ್ಲಿ ಪ್ರತಿಭಟನಾಕಾರರತ್ತ ಗುಂಡು ಹಾರಿಸಿದ್ದು 3 ಗಾಯಗೊಂಡಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ಪ್ರತಿಭಟನಾಕಾರರು ಸಂಸದ ಮತ್ತು ಅವರ ಅಂಗರಕ್ಷಕನ ಮೇಲೆ ಪ್ರತಿದಾಳಿ ಮಾಡಿದ್ದಾರೆ. ಸಂಸದ ಮತ್ತು ಅಂಗರಕ್ಷಕನ ಮೃತದೇಹಗಳು ಕಟ್ಟಡವೊಂದರಲ್ಲಿ ಪತ್ತೆಯಾಗಿವೆ. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಶ್ರೀಲಂಕಾದಲ್ಲಿ ರಾಜಕೀಯ ಬಿಕ್ಕಟ್ಟನ್ನು ಕೂಡಲೇ ಬಗೆಹರಿಸಬೇಕು, ಪರಿಹಾರ ಕಂಡುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ರಾಷ್ಟ್ರಪತಿ ಗೋಟಬಯ ರಾಜಪಕ್ಸ ಅವರು ಸರ್ವ ಪಕ್ಷಗಳು ಒಂದಾಗಿ ಸರ್ಕಾರ ರಚಿಸುವಂತೆ ಕರೆ ನೀಡಿದ್ದಾರೆ. ಆದರೆ ರಾಷ್ಟ್ರಪತಿ ರಾಜೀನಾಮೆ ತನಕ ಸರ್ಕಾರ ರಚಿಸುವುದಕ್ಕೆ ಪಕ್ಷಗಳು ನಿರಾಕರಿಸಿವೆ. ಒಟ್ಟಿನಲ್ಲಿ ಶ್ರೀಲಂಕಾದ ಪರಿಸ್ಥಿತಿ ಅತಿರೇಕಕ್ಕೆ ಹೋಗ್ತಾ ಇದ್ದು ಇನ್ನು ಇದ್ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ.